ನಿಮಗೆ ಆಕ್ಟಿಂಗ್ ಮಾಡೋದು ಈಜಿನಾ ಭರತನಾಟ್ಯ ಮಾಡೋದು ಈಜಿನಾ ಇಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದು ಇದೆಂತ ಪ್ರಶ್ನೆ ಮಾಡಿದ್ರಿ ಭಾರಿ ಕಷ್ಟದ ಪ್ರಶ್ನೆ ಕೇಳಿದ್ರಿ ಹೀಗೆ ಹೇಳ್ಬೋದು ಪ್ರತಿ ಪ್ರಕಾರಕ್ಕೂ ಅದರದೇ ಆದ ಬ್ಯೂಟಿ ಇದೆ ನನಗೆ ಚಾಲೆಂಜಿಂಗ್ ಅಂತ ಅನ್ಸೋದು ನಾವೀಗ ಭರತನಾಟ್ಯದವರು ಯೂಶುವಲಿ ನಮ್ಮದು ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ವಲ್ಪ ಎಕ್ಸಾಗರೇಟೆಡ್ ಇರ್ತದೆ ಯಾಕಂದರೆ ನಾವು ದೂರದಲ್ಲಿ ಕೂತ ಆಡಿಯನ್ಸ್ಗೂ ನಾವು ಮಾಡೋದು ಅರ್ಥ ಆಗಬೇಕಾಗ್ತದೆ ಆದರೆ ನೀವು ಹೀಗೆ ಕ್ಯಾಮರಾ ಹಿಡ್ಕೊಂಡು ಫುಲ್ ಝೂಮ್ ಮಾಡಿದಾಗ ನಾನು ಸಣ್ಣಕ್ಕೇನೋ ಎಕ್ಸ್ಪ್ರೆಷನ್ ಕೊಟ್ಟರೂ ಕ್ಯಾಮರಾ ಕ್ಯಾಚ್ ಮಾಡಿಬಿಡ್ತದೆ ಇದು ಒಂದು ಮೇಜರ್ ಡಿಫ್ರೆನ್ಸ್ ಇದನ್ನು ಕೋಪ್ ಅಪ್ ಮಾಡಲಿಕ್ಕೆ ನಾನು ತುಂಬ ಒದ್ದಾಡಿದ್ದೇನೆ ಆ್ಯಂಡ್ ನನಗೆ ಯಾವುದೇ ರಂಗಭೂಮಿಯ ಏನು ಹೇಳ್ತೀರಿ ಆ್ಯಕ್ಟಿಂಗ್ನ ಯಾವುದೇ ಸ್ಕೂಲಲ್ಲಿ ನಾನು ತರಬೇತಿ ಹೊಂದಿದವಳಲ್ಲ ಆದರೆ ಅದರ ಮೇಲೆ ತುಂಬ ಒಲವುಂಟು ತುಂಬ ನಾಟಕಗಳನ್ನು ನೋಡಿದ್ದೇನೆ ನಾಟಕ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೇನೆ ಯಾವ ರೀತಿ ಅಂದರೆ ನಮ್ಮ ನೃತ್ಯ ಸಂಸ್ಥೆಯಲ್ಲೇ ಒಬ್ಬರು ಅದ್ಭುತವಾದ ನೃತ್ಯ ಅದು ನಾಟಕ ನಿರ್ದೇಶಕರಾದ ಶ್ರೀಪಾದ್ ಸರ್ನ ಕರೆಸಿ ನಮ್ಮ ಸಂಸ್ಥೆಯಲ್ಲಿ ಮೂರು ನೃತ್ಯ ನಾಟಕಗಳ ಪ್ರೊಡಕ್ಷನ್ಗಳನ್ನು ಮಾಡಿದ್ದೇನೆ ಆ ಸಣ್ಣ ಪುಟ್ಟ ಅನುಭವಗಳು ಆ ಎಲ್ಲ ಸಣ್ಣ ಪುಟ್ಟ ಅನುಭವಗಳು ಮೇ ಬಿ ಯೂಟ್ಯೂಬ್ ಚಾನಲಿಗೋಸ್ಕರ ನನ್ನ ಗಂಡ ಮೊಬೈಲ್ ಕ್ಯಾಮರಾ ಹಿಡ್ಕೊಂಡು ಒದ್ದಾಡಿದ್ದು ಒಂದು ಪುಟ್ಟ 800 ರೂಪಾಯಿ ಎಂಥದ್ದು ಮೈಕ್ ನನ್ನ ಹಾಡನ್ನು ಕ್ಯಾಚ್ ಮಾಡ್ತಾ ಇದ್ದದ್ದು ಅದರಲ್ಲಿ ಏನೋ ಪ್ರಾಬ್ಲಮ್ಗಳು ಬರ್ತಿದ್ದದು ಅದಕ್ಕೆ ನಾನು ಗಂಡನ ಹತ್ರ ಜಗಳ ಮಾಡ್ತಿದ್ದದು ಕ್ಯಾಮರಾ ಸರಿ ಇಟ್ಕೊಳ್ಳಿ ಇದ್ರೆ ಈ ಆ್ಯಂಗಲಲ್ಲಿ ನಾನು ಚಂದ ಕಾಣೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಆಗ್ತಿದ್ದದು ಅದೆಲ್ಲ ಅನುಭವ ಓ ಕ್ಯಾಮರಾ ಯಾವ ಆ್ಯಂಗಲಲ್ಲಿ ಇದ್ರೆ ನಾನು ಹೇಗೆ ಕಾಣ್ತೇನೆ ಅನ್ನೋದು ಅನುಭವ ಅಲ್ವಾ ಸೊ ಹಾಗಾಗಿ ಯೂಟ್ಯೂಬ್ ಕ್ಷೇತ್ರ ಇರ್ಬೋದು ನನ್ನ ಭರತನಾಟ್ಯ ಕ್ಷೇತ್ರ ಇರ್ಬೋದು ಅಥವಾ ಧಾರಾವಾಹಿಯೂ ಆ್ಯಕ್ಟಿಂಗ್ ಬೇರೆ ಸಿನಿಮಾದ ಆ್ಯಕ್ಟಿಂಗ್ ಬೇರೆ ಈ ಎಲ್ಲಕ್ಕೂ ಅದರದೇ ಆದ ಒಂದು ಬ್ಯೂಟಿ ಇದೆ ಅದೆಲ್ಲವನ್ನು ಅನುಭವಿಸ್ತಾ ಇದ್ದೇನೆ ಪ್ಲಸ್ ಅದೆಲ್ಲದರ ಅನುಭವ ನನಗೆ ಕಲಿಸ್ತಾ ಇದೆ ಹಾ ಏನು ಹೇಳಿ ನಾನು ತುಂಬ ಇಷ್ಟಪಟ್ಟ ಸ್ಕ್ರಿಪ್ಟ್ ಇದು ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ಮಾಡ್ತಿರುವ ಪಾತ್ರ ಇದು ಒಂದು ಬಂಜೆಯ ತಾಯಿಯ ಪಾತ್ರ ಒಂದು ಬಂಜೆಯ ಪಾತ್ರ ತಾಯಿಗಾಗಿ ಹಂಬಲ್ಸ್ ತಾಯಿ ಅಂತ ಕರೆಸ್ಕೊಳ್ಳಿಕ್ಕಾಗಿ ಹಂಬಲಿಸ್ತಿರುವ ಒಂದು ಹೆಣ್ಣು ಮಗಳ ಪಾತ್ರ ನಾನು ಆಲ್ರೆಡಿ ಹೇಳಿದೆ ಆ ಸ್ಕ್ರಿಪ್ಟ್ ಕೇಳಿಯೇ ನನಗೆ ಅಷ್ಟು ಇಷ್ಟ ಆಗಿತ್ತು ಶೂಟಿಂಗ್ ಮಾಡ್ತಾ ಮಾಡ್ತಾ ಸಹ ನಾನು ಇದರ ಪ್ರತಿ ಶಾಟ್ಗಳನ್ನು ನಾನು ಇಷ್ಟಪಟ್ಟು ಮಾಡಿದ್ದೇನೆ ಆ್ಯಂಡ್ ಜುಗಲ್ ಬಂದಿ ಟೀಮ್ ಈ ಟೀಮ್ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅವರ ಶ್ರಮಕ್ಕೆ ಬೆಲೆ ಸಿಗಲೇಬೇಕು ಜುಗಲ್ ಬಂದಿ ಗೆಲ್ಲಲೇಬೇಕು ಅಂತ ಈ ಮೂಲಕ ಹೇಳ್ತೇನೆ ಆ್ಯಂಡ್ ಜುಗಲ್ ಬಂದಿ ಟೀಮಿಗೆ ನಾನು ಇನ್ನೊಂದು ರೀತಿಯಲ್ಲಿ ಆಭಾರಿ ಇದೇ ರೀಸೆಂಟ್ ಮಹಿಳಾ ದಿನಾಚರಣೆಯ ದಿನ ವೈಕಂ ವಿಜಯಲಕ್ಷ್ಮಿ ಮೇಡಮ್ ಅವರು ಅತ್ಯದ್ಭುತವಾಗಿ ಹಾಡಿದ ಹಾಡಿಗೆ ನನ್ನ ಒಂದಿಷ್ಟು ವಿಜುವಲ್ಸ್ಗಳನ್ನು ಇಟ್ಕೊಂಡು ಒಂದು ಹಾಡನ್ನು ಯೂಟ್ಯೂಬಲ್ಲಿ ನನಗೆ ಸರ್ಪ್ರೈಸ್ ಆಗುವ ರೀತಿಯಲ್ಲಿ ಅವರು ಅಪ್ಲೋಡ್ ಮಾಡಿದ್ರು ಅದಕ್ಕೆ ತುಂಬ ಜನರ ಪ್ರೀತಿ ಮತ್ತು ಪ್ರೋತ್ಸಾಹದ ಮಾತುಗಳನ್ನು ಕೇಳಿ ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಅದರ ಈ ಜುಗಲ್ ಬಂದಿಯ ಮೇಲೆ ಹೋಪ್ಸ್ ಹೆಚ್ಚಾಗಿದೆ ಜುಗಲ್ ಬಂದಿಯಲ್ಲಿ ಮೂರು ಕಥೆಗಳು ಹೀಗೆ ಪಾಸ್ ಆಗ್ತದೆ ಕ್ಲೈಮ್ಯಾಕ್ಸಲ್ಲಿ ಒಟ್ಟಾಗ್ತದೆ ಆ ಒಂದು ಕಥೆಯ ಮುಖ್ಯ ಪಾತ್ರಧಾರಿ ನಾನು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ಅದು ನೀವು ಡೈರೆಕ್ಟರ್ ಹತ್ರವೇ ಕೇಳ್ಬೇಕಾಯ್ತಾ ಯಾಕಂದ್ರೆ ಡೈರೆಕ್ಟರ್ ಅದನ್ನು ಯಾಕೆ ಇಟ್ಟಿದ್ದಾರೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅಂದಾಜಿಲ್ಲ ಆ್ಯಂಡ್ ಮೂರು ಕಥೆ ಇದೆ ಅಲ್ಲ ಡೈರೆಕ್ಟರ್ ತುಂಬ ಬುದ್ಧಿವಂತರು ಅವರು ನನಗೆ ನನ್ನ ಕಥೆಯ ಪ್ರಾಮಿನೆನ್ಸ್ ಮಾತ್ರ ಹೇಳಿದ್ದಾರೆ ಇನ್ನೆರಡು ಕಥೆ ಹೇಗೆ ಬರ್ತದೆ ಅನ್ನೋದು ನನಗೂ ಸರ್ಪ್ರೈಸ್ ಇದೆ ಈ ಡಬ್ಬಿಂಗಲ್ಲಿ ನಾನು ನನ್ನ ಪಾತ್ರ ಮಾತ್ರ ನೋಡಿದ್ದೇನೆ ಹಾಗಾಗಿ ಅಲ್ಟಿಮೇಟ್ಲಿ ಫೈನಲ್ ಒಂದು ಪ್ರಾಡಕ್ಟ್ ಒಂದು ಜುಗಲ್ ಬಂದಿ ಅಂತ ಸಿನಿಮಾ ನೋಡಿದಾಗ ನನಗೆ ಹಲವಾರು ಸರ್ಪ್ರೈಸ್ಗಳು ಕಾದು ಕೂತಿದೆ ಐ ಆಮ್ ಡ್ಯಾಮ್ ಶ್ಯೂರ್ ಇಲ್ಲ ಇಲ್ಲ ನಾನು ಚಂದ ಕಾಣ್ತೇನೆ ಅದರಲ್ಲಿ ಇಲ್ಲ ಆ ಪಾತ್ರಕ್ಕೆ ಅದರದೇ ಆದ ಬ್ಯೂಟಿ ಇದೆ ಅದರಲ್ಲಿ ಮಾನಸಿ ಚಂದ ಕಾಣೋದು ಇಂಪಾರ್ಟೆಂಟ್ ಅಲ್ಲ ಆ ತಾಯಿ ಚಂದ ಕಾಣಬೇಕು ಆ ತಾಯಿ ತುಂಬ ಚಂದ ಕಾಣ್ತಿದ್ದಾಳೆ ಅದರಲ್ಲಿ ಹಾಗಾಗಿ ಜುಗಲ್ ಬಂದಿ